ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಪೂರ್ವ ಪೇಟಿಕೆಯ ಕುರಿತಾದ ಪ್ರಶ್ನೋತ್ತರಗಳನ್ನ ಅಂದ್ರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇವನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲಿನ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋವನ್ನು ಪಡೆದುಕೊಳ್ಳಿಸಿದ್ರೆ ಬನ್ನಿ. ಈ ಭಾರತದ ಸಂವಿಧಾನದ ಪೂರ್ವ ಪೇಟಿಕೆಯಲ್ಲಿ ಇನ್ನೇನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಒಂದೇ ಪ್ರಶ್ನೆ, ಭಾರತ ಸಂವಿಧಾನದ ಆದರ್ಶ ಗುರಿ ಧ್ಯೇಯೋದ್ದೇಶಗಳನ್ನು ನಾವು ಎಲ್ಲಿ ಕಾಣಬಹುದಾಗಿದೆ? ಸರಿಯಾದ ಉತ್ತರ ಪಿಟಿಕೆ. ಪಿಟಿಕೆಯಲ್ಲಿ ಅದರ ಧ್ಯೇಯೋದ್ದೇಶ ಗುರಿ ಉದ್ದೇಶಗಳನ್ನು ಅಲ್ಲಿ ವಿವರವಾಗಿ ನೀಡಲಾಗಿದೆ ಸಂವಿಧಾನದ ಪಿಟಿಕೆಯಲ್ಲಿ. ಎರಡನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪಿಟಿಕೆಯನ್ನು ಸಿದ್ಧಪಡಿಸಿದವರು ಯಾರು, ಪಿಟಿಕೆಯನ್ನ ರೆಡಿ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಉತ್ತರ, ಜವಾಹರಲಾಲ್ ನೆಹರು ಅವರು ಇದರ ಪಿಟಿಕೆಯನ್ನ ರೆಡಿ ಮಾಡ್ತಾರೆ ಸ್ನೇಹಿತರೆ. ಮೂರನೇ ಪ್ರಶ್ನೆ, ಜವಾಹರಲಾಲ್ ನೆಹರು ಅವರು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಯಾವುದರ ಆಧಾರದ ಮೇಲೆ ರಚಿಸಿದ್ದಾರೆ? ಈ ಏನು ಸಂವಿಧಾನದ ಪೀಠಿಕೆಯನ್ನ ಯಾವುದರ ಒಂದು ಆಧಾರವಾಗಿಟ್ಕೊಂಡ್ಬಿಟ್ಟು ಅದರ ಪೀಠಿಕೆಯನ್ನ ರಚಿಸ್ತಾರೆ ಅನ್ನೋದನ್ನ ಕೇಳಿದ್ದಾರೆ. ಉತ್ತರ, ಧ್ಯೇಯಗಳು ನಿರ್ಣಯ ಇವುಗಳ ಆಧಾರದ ಮೇಲೆ ಅವರು ಪೀಠಿಕೆಯನ್ನ ರೆಡಿ ಮಾಡ್ತಾರೆ. ನಾಲ್ಕನೇ ಪ್ರಶ್ನೆ, ಜವಾಹರಲಾಲ್ ನೆಹರು ಅವರು ಸಂವಿಧಾನದ ಧ್ಯೇಯಗಳ ನಿರ್ಣಯಗಳನ್ನ ಮಂಡಿಸಿದ್ದು ಎಷ್ಟರಲ್ಲಿ? ಉತ್ತರ, 1946 ಡಿಸೆಂಬರ್ 13. ಐದನೇ ಪ್ರಶ್ನೆ, ಜವಾಹರಲಾಲ್ ನೆಹರು ಅವರು ಮಂಡಿಸಿದ್ದ ಸಂವಿಧಾನದ ಧ್ಯೇಯಗಳ ನಿರ್ಣಯಗಳನ್ನ ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದ್ದು ಎಷ್ಟರಲ್ಲಿ? ಉತ್ತರ, 22 ಜನವರಿ 1947. ಆರನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ಸಾಲಿನಿಂದ ಪ್ರಾರಂಭವಾಗುತ್ತದೆ? ಅಂದ್ರೆ ಪೂರ್ವ ಪೀಠಿಕೆಯ ಪ್ರಾರಂಭದಲ್ಲಿ ಯಾವ ಒಂದು ಸೆಂಟೆನ್ಸ್ ಇದೆ ಅಂತ ಕೇಳಲಾಗಿದೆ. ಭಾರತದ ಪ್ರಜೆಗಳಾದ ನಾವು, ಇಲ್ಲಿಂದ ಪ್ರಾರಂಭವಾಗುತ್ತೆ ಪೀಠಿಕೆ. ಏಳನೇ ಪ್ರಶ್ನೆ, ಭಾರತ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಇದುವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಉತ್ತರ, 1 ಬಾರಿ ಇದ ತಿದ್ದುಪಡಿಯನ್ನ ಮಾಡಲಾಗಿದೆ. ಎಂಟನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ತಿದ್ದುಪಡಿ ಮಾಡಿದ್ದು ಎಷ್ಟರಲ್ಲಿ? ಉತ್ತರ, 1976 ತಿದ್ದುಪಡಿಯನ್ನ 1 ಬಾರಿ ಮಾಡಲಾಗಿದೆ. 1976 ರ 47ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾದ ಪದಗಳು ಯಾವುವು? ಮೊದಲಿದ್ದಂತಹ ಪದಗಳ ಜೊತೆಗೆ ಇನ್ನೊಂದಿಷ್ಟು ಪದಗಳನ್ನ ಸೇರಿಸಲಾಯಿತು. ಆ ಸೇರಿಸಲಾದ ಪದಗಳು ಯಾವುವು? ಉತ್ತರ, ಸಮಾಜವಾದಿ ಜಾತ್ಯತೀತ ಐಕ್ಯತೆ ಈ ಪದಗಳನ್ನ ಸೇರ್ಪಡೆ ಮಾಡಲಾಯಿತು. ಹತ್ತನೇ ಪ್ರಶ್ನೆ, ಮಿನಿ ಸಂವಿಧಾನ ಎಂದು ಯಾವ ತಿದ್ದುಪಡಿಯನ್ನ ಕರೆಯುತ್ತಾರೆ? ಅಂದ್ರೆ ಪ್ರಮುಖವಾದ ಒಂದು ತಿದ್ದುಪಡಿ ಆಗಿತ್ತು ಅದು 42ನೇ ಒಂದು ತಿದ್ದುಪಡಿ. 42ನೇ ತಿದ್ದುಪಡಿಯನ್ನು ಕೈಗೊಂಡ ಭಾರತದ ಪ್ರಧಾನಮಂತ್ರಿ ಯಾರು? ಉತ್ತರ, ಇಂದಿರಾ ಗಾಂಧಿ. ಭಾರತ ಸಂವಿಧಾನದ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವುದು? 42ನೇ ತಿದ್ದುಪಡಿ ಆಗಿತ್ತು. ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದ ಸಂದರ್ಭದಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಇತ್ತು. ಇದು ಮೇಗಿನ ಏನು ವಾಕ್ಯ, ಸರಿನಾ ತಪ್ಪ? ಸರಿಯಾದ ಉತ್ತರ, ಸರಿಯಾಗಿತ್ತು. ಅಂದ್ರೆ ಅವಾಗ ತಿದ್ದುಪಡಿ ಮಾಡುವಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಇತ್ತು. 14ನೇ ಪ್ರಶ್ನೆ, ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದ ಸಂದರ್ಭದಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು. ಆದ್ರಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವರು 42ನೇ ತಿದ್ದುಪಡಿಯನ್ನ ಮಾಡಬಹುದಾ ಎಂದು ಅಧ್ಯಯನ ಮಾಡಲು ಯಾವ ಸಮಿತಿಯನ್ನ ನೇಮಿಸಿದ್ದರು? ಆ ಸಮಿತಿಯ ಒಂದು ಔಟ್ಕಮ್ ಆಧಾರದ ಮೇಲೆ ಈ 42ನೇ ತಿದ್ದುಪಡಿಯನ್ನ ಮಾಡಬಹುದಾ ಇಲ್ಲ ಅನ್ನೋದನ್ನ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನ ನೇಮಿಸಿದ್ರು. ಆ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. 15ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಭಾರತವನ್ನ ಏನೆಂದು ಹೆಸರಿಸಲಾಗಿದೆ? ಉತ್ತರ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ ಅಂತ ಇಲ್ಲಿ ಹೇಳಿದ್ದಾರೆ. 14ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಂಗೀಕರಿಸಿದ್ದು ಎಷ್ಟರಲ್ಲಿ? ಉತ್ತರ, 1949 ನವೆಂಬರ್ 26 ಅಂಗೀಕರಿಸಲಾಯಿತು. 17ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಯಾರು? ಉತ್ತರ, ಕೆಎಂ ಮುನ್ಷಿ. 18ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಒಡವೆ ಎಂದು ಕರೆದವರು ಯಾರು? ಉತ್ತರ, ಠಾಕೂರ್ ದಾಸ್ ಭಾರ್ಗವ್.
ಹತ್ತೊಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಭಾರತ ಸಂವಿಧಾನದ ಪ್ರಮುಖ ವತ್ತಿಗೆ ಕೀ ನೋಟ್ ಅಂತ ಕರೆದವರು ಯಾರು ಉತ್ತರ ಅರ್ನೆಸ್ಟ್ ಬಾರ್ಕರ್ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಸರಿಯಾದ ಉತ್ತರ ಮಹಮ್ಮದ್ ಇದಾಯತುಲ್ಲಾ ಸೊ ಫ್ರೆಂಡ್ಸ್ ಇವೆಲ್ಲ ಪ್ರಶ್ನೆಗಳು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಮೇಲೆ ಕೇಳಬಹುದಾದಂತ ಪ್ರಶ್ನೆಗಳಾಗಿದ್ದಾವೆ ಥ್ಯಾಂಕ್ ಯು